ಎಲ್ಲ ಈವನ್ ಆಡ್ ಸೆಮಿಸ್ಟರ್ ಆಗಿರ್ಬೋದು, ಎಲ್ಲ ಡಿಗ್ರಿ ಆಗಿರ್ಬೋದು, ವಿ ಟಿ ಯು ಅಂತಾನೆ ನಾನು ಸ್ಪೆಸಿಫಿಕ್ ಹೇಳ್ತಾ ಇಲ್ಲ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾನೆ ಇದ್ದೀರಾ. ಸೊ ವಿದ್ಯಾರ್ಥಿಗಳು ನಿಮ್ಗೆ ಹೇಳಿದ್ದೆ, ನಾನು ವಾಟಲ್ನಗರ್ ಜೋಜು ಜೊತೆ ಮಾತಾಡ್ತೇನೆ, ಅವ್ರ ನಂಬರ್ ಕೂಡ ಇದೆ, ಸೋಮಶೇಖರ್ ನಂಬರ್ ಇದೆ, ಮತ್ತು ನಮ್ಮ ಬರುವಂಥ ಶೃಂಗೇ ಗೌಡ ಸರ್ ಕೂಡ ಅವ್ರದ್ದು, ಅವೆಲ್ಲ ಅಡ್ವೊಕೇಟ್ ಅವರು ಹೌದಾ. ಸೊ ಅವ್ರು ಕೂಡ ನಂಬರ್ ಇದೆ. ಸೊ ನಿಮಗೆ ಅನಿತ್ ಕಡಲ ಜೊತೆ ಕೂಡ ನನ್ನ ಕಡೆ ಅವ್ರ ನಂಬರ್ ಇದೆ ವಿದ್ಯಾರ್ಥಿಗಳೇ. ಸೊ ನಿಮಗೆ ಯಾವ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಬೇಕು ಸ್ಪೆಸಿಫಿಕಾಗಿ ಹೇಳಬೇಕು, ಓಕೆ. ಸೊ ಇವಾಗ ಈವನ್ ಆರ್ಡರ್ ಸೆಮಿಸ್ಟರ್ ವಿ ಟಿ ಯುದು ನಡೀತಾ ಇದೆ, ಎ ಐ ಡಿ ಎಸ್ ಅವ್ರದ್ದು ಕೂಡ ನಡೀತಾ ಇದೆ ಹೌದಾ. ಸೊ ಈ ರೀತಿ ಭಾಳಷ್ಟು ಎಕ್ಸಾಮಿನೇಷನ್ ಬೇಡ, ಪ್ರಮೋಟ್ ಮಾಡಿ ಅಂತ ಅವರು ಹೇಳ್ತಾನೆ ಬಂದಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಯಾವ ನಿಮ್ಮ ನಿಮಗೂ ಆಗಬೇಕು ಅಥವಾ ಬೇಡ, ಅಥವಾ ಯಾಕಂದರೆ ಈ ಕೊರೋನಾ ಟೈಮ್ನಲ್ಲಿ ಅಷ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ. ಸೊ ಇದ್ದಿದ್ದೊಳಗೆ ನಾವು ಟ್ರೈ ಮಾಡಬೇಕು. ಇವಾಗ ನಮ್ಮ ಟೆಲಿಗ್ರಾಮ್ ಜೊತೆ ನಿಮ್ಗೆ ತೋರಿಸಿದ್ದೆ, ಇವಾಗ ಹೋದ ವೀಡಿಯೋಸ್ ವಾಚ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ ನೋಡಿ. ನೀವು ಇದು ಪ್ರೂಫ್ ತೋರಿಸ್ತೇನೆ, 5,000 ಜನ ಇದ್ದಾರೆ. ಸೊ ನೀವು ಏನಾದರೂ ಟ್ವಿಟರ್ ಟ್ರೆಂಡ್ ಮಾಡಿದರೆ ಮನೆಯಲ್ಲಿ ಕುಂತು ಬೇರೆ ನೀವು 1 ಸೆಕೆಂಡ್ ಅಥವಾ 1 ಮಿನಿಟ್ದಾಗ ಅದನ್ನು ಟ್ರೆಂಡ್ ಮಾಡಿ ಆ ಗ್ರೂಪಿಗೆ ಕಳಿಸ್ಬಿಟ್ರೆ 5,000 ಜನ ಅದಕ್ಕೆ ಟ್ಯಾಗ್ ಅಶ್ವಥನ ಸರ್ ಜೊತೆ ಟ್ಯಾಗ್ ಮಾಡಿಬಿಟ್ರೆ ದ್ಯಾಟ್ಸ್ ಇಟ್. ಅವ್ರು ನೋಡೇ ನೋಡ್ತಾರೆ, ಅವ್ರು ಏನಾದರೂ ಒಂದು ಪ್ರತಿಕ್ರಿಯೆ ಒಂದು ಏನಾದರೂ ಮಾಡಲೇಬೇಕು ಹೌದಾ, ಯಾಕಂದ್ರೆ ಟ್ಯಾಗ್ಸ್ ಆಗಿರ್ತಾವಲ್ಲ ಹೌದಾ. ಸೊ ಈ ರೀತಿ ಮಾಡಬೇಕು. ಸುಮ್ಮನೆ ಅಲ್ಲಿ ಕೊರೋನಾ ಟೈಮ್ದ ಹೋಗಿ ಆ ರೀತಿ ಗಂದಲ ಬಿಸಿ ಅವ್ರಿಗೂ ತ್ರಾಸು ಮತ್ತು ಕೊರೋನಾ ಇದೆ ಹೆದರಿಕೆ ಹೌದಾ. ಸೊ ನೀವು ಆನ್ಲೈನಲ್ಲಿ ಮನೇಲಿ ಕುಂತು ನಿಮಗೆ ಈ ಒಂದು ಸೌಲಭ್ಯ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಬೋದು. ಅಥವಾ ನಿಮ್ಮ ನೋಟ್ಸ್ ಆಗಿರ್ಬೋದು ಹೌದಾ, ಅಥವಾ ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು. ಓಕೆ, ಸಂಜೆ 6 ರಿಂದ 8 ಗಂಟೆ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೂಡ ಕೊಡ್ತೇನೆ. ನೀವೆಲ್ಲರೂ ಕೂಡ ಮಾತಾಡ್ಕೋಬೋದು ಯಾವ ರೀತಿ ಎಕ್ಸಾಮಿನೇಷನ್, ಫ್ರೆಂಡ್ಸ್ ಕೂಡ ಮಾತಾಡ್ಕೋ. ಯಾಕಂದರೆ ಇಡೀ ಕರ್ನಾಟಕದ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಅಲ್ಲಿ ಹೌದಾ. ಸೊ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ಸ್ಮಾಲ್ BSc ಆಗಿರ್ಬೋದು ಹೌದಾ. ಸೊ ಎಲ್ಲ ವಿದ್ಯಾರ್ಥಿಗಳು ಫಾರ್ಮಸಿ ಆಗಿರ್ಬೋದು, ರೈಟ್. ಸೊ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಅಲ್ಲೇ, ಎಲ್ಲ ಕೂಡ ಜಾಯ್ನ್ ಆಗಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಸೊ ನಿಮಗೆ ನನ್ನಲ್ಲಿ ಸಹಾಯ ಅಂದರೆ ನಾನು ನಂಬರ್ಸನ್ನು ಕೂಡ ಶೇರ್ ಮಾಡ್ತೇನೆ, ನೀವು ಕೂಡ ಮಾತಾಡ್ಕೋಬೋದು, ಅಥವಾ ನಾನೇ ಮಾತಾಡ್ಬೇಕಂತ ಕೇಳಿ ನಾನು ಮಾತಾಡ್ತೀನಿ ಅವ್ರು ಕೊಟ್ಟು. ಓಕೆ, ಈ ರೀತಿ ಓಕೆ. ಸೊ ದ್ಯಾಟ್ಸ್ ಇಟ್. ಮತ್ತು ಅನ್ಯತ್ ಕಡಲಾಗಿರ್ಬೋದು, ಬೇರೆ ನಮ್ಮ ವಾಟಲ್ನಗರ್ ಜೊತೆನೂ ನಾನು ಹೇಳಿದ್ದೇನೆ, ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ 5,000 ಜನ ಬಂದಿದ್ದಾರೆ ಅಂತ. ಸೊ ಅವರು ಖುಷಿಪಟ್ಟಿದ್ದರು. ಸೊ ನಮ್ಮ SSLC ಮತ್ತು PUC ಸ್ಪೆಷಲ್ PUC ಭಾಳ ಕಾನ್ಸಂಟ್ರೇಟ್ ಮಾಡಿ ನಾವು ಹೋರಾಟ ಮಾಡಿದ್ವಿ ವಾಟಲ್ನಗರ್ ಜೊತೆ. ಸೊ ಅವ್ರು ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದು ಆಲ್ಮೋಸ್ಟ್ ಅವ್ರು ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ದಟ್ಸ್ ವೆನ್ ಆಫ್ ದ ವೆರಿ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಹೌದಾ. ಸೊ ನಿಮ್ಮದು ಕೂಡ ಹಾಗೆ ಆಗಲಿ, ಯಾಕೆಂದರೆ ಕೊರೋನಾ ಟೈಮ್ದಲ್ಲಿ ಆನ್ಲೈನ್ ಎಕ್ಸಾಮ್ ಅಟೆಂಡ್ ಆಗಿ ಓದಲಿಕ್ಕೆ ಆಗೋದಿಲ್ಲ ಅಂತ ನಮಗೂ ಅರ್ಥ ಆಗ್ತದೆ. ದ್ಯಾಟ್ಸ್ ಇಟ್ ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಯಾವ ಸ್ಪೆಸಿಫಿಕ್ ಯೂನಿವರ್ಸಿಟಿ ಕೂಡ ನಂಗೆ ಮೆನ್ಷನ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ವಿತ್ ಪ್ರೂಫ್ ಆಗಿ ವಾಟಲ್ನ ಜೊತೆ ಮಾತಾಡೋ ಕಾಲ್ ರೆಕಾರ್ಡನ್ನು ಸೆಂಡ್ ಮಾಡ್ತೇನೆ.